ಬಿಜೆಪಿ ಜೊತೆ ಮೈತ್ರಿಗೆ ಜೆಡಿಎಸ್ ಅಲ್ಪಸಂಖ್ಯಾತ ಮುಖಂಡರು ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಜೆಡಿಎಸ್ ಗೆ ಅಲ್ಪಸಂಖ್ಯಾತ ಮುಖಂಡರು ಸಾಂಸ್ಥಿಕ ರಾಜೀನಾಮೆ ಅಕ್ಟೋಬರ್ 16 ಕ್ಕೆ ನಮ್ಮ ಮುಂದಿನ ನಡೆ ಬಗ್ಗೆ ತಿಳಿಸುತ್ತೇವೆ ಅಂತ ಮೈಸೂರಲ್ಲಿ ಅಬ್ದುಲ್ ಖಾದರ್ ಶಾಹಿದ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಿಜೆಪಿ ಜೊತೆ ಜೆಡಿಎಸ್ ಮೈತ್ರಿ ಮಾಡ್ಕೊಂಡಿರೋದು ನಮಗೆ ಇಷ್ಟ ಇಲ್ಲ ಈಗಾಗಲೇ ಇದನ್ನ ವಿರೋಧಿಸಿ ಪಕ್ಷಕ್ಕೆ ರಾಜೀನಾಮೆ ನೀಡಿದ್ದೇವೆ ಮೊನ್ನೆ ಹೆಚ್ಡಿ ಕುಮಾರಸ್ವಾಮಿ ಬಿಡದಿಯಲ್ಲಿ ಮೀಟಿಂಗ್ ಕರೆದಿದ್ದರು ಅಲ್ಲಿಗೆ ಪ್ರಮುಖ ನಾಯಕರು ಹೋಗಿಲ್ಲ ಕೇವಲ ಫಾರೂಕ್ ಹೋಗಿದ್ದಾರೆ ಕೋಮುವಾದಿ ಬಿಜೆಪಿ ಜೊತೆ ಸೇರಿ ಅಧಿಕಾರ ಮಾಡುವ ಆಸೆ ನಮಗಿಲ್ಲ ಹೆಚ್ಡಿಕೆ ಅವರ ಈ ನಿರ್ಧಾರಕ್ಕೆ ಸಿಎಂ ಇಬ್ರಾಹಿಂ ಅವರ ವಿರೋಧವಿದೆ ಯಾವುದೇ ಕಾರಣಕ್ಕೂ ನಾವು ಕೋಮುವಾದಿ ಬಿಜೆಪಿ ಜೊತೆ ಕೈ ಜೋಡಿಸಲ್ಲ ಅಕ್ಟೋಬರ್ 16 ರಂದು ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಸಭೆ ಕರೆದಿದ್ದಾರೆ ಸಭೆ ಬಳಿಕ ಮುಂದಿನ ನಡೆ ಬಗ್ಗೆ ಹೇಳ್ತೇವೆ ಅಂತ ಹೇಳಿ ಅಬ್ದುಲ್ ಖಾದರ್ ಶಾಹಿದ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಹೀನಾಯವಾಗಿ ಸೋತಿರುವಂತದ್ದು ಹೀಗಾಗಿ ಮುಂಬರುವಂತ ಎಂಪಿ ಚುನಾವಣೆಯಲ್ಲಾದರೂ ಕೂಡ ಗೆಲ್ಲಬೇಕು ಕಾಂಗ್ರೆಸ್ ಅನ್ನು ಸೋಲಿಸಬೇಕು ಅಂತ ಹೇಳಿ ಬಿಜೆಪಿ ಜೆಡಿಎಸ್ ಒಂದಿಗೆ ಮೈತ್ರಿಯನ್ನು ಮಾಡಿಕೊಂಡಿರುವಂತದ್ದು ಹೀಗಾಗಿ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿರೋದಕ್ಕೆ ಜೆಡಿಎಸ್ನ ಅಲ್ಪಸಂಖ್ಯಾತ ಮುಖಂಡರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಜೆಡಿಎಸ್ಗೆ ಅಲ್ಪಸಂಖ್ಯಾತ ಮುಖಂಡರು ಸಾಮೂಹಿಕವಾಗಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಅಕ್ಟೋಬರ್ 16 ಕ್ಕೆ ನಮ್ಮ ಮುಂದಿನ ನಡೆ ಬಗ್ಗೆ ತಿಳಿಸ್ತೇವೆ ಅಂತ ಮೈಸೂರಲ್ಲಿ ಅಬ್ದುಲ್ ಖಾದರ್ ಶಾಹಿದ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಿಜೆಪಿ ಜೊತೆ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿರೋದು ನಮಗೆ ಇಷ್ಟ ಇಲ್ಲ ಈಗಾಗಲೇ ಇದನ್ನು ವಿರೋಧಿಸಿ ಪಕ್ಷಕ್ಕೆ ರಾಜೀನಾಮೆ ನೀಡಿದ್ದೇವೆ ಮೊನ್ನೆ ಕುಮಾರಸ್ವಾಮಿಯವರು ಬಿಡದಿಯಲ್ಲಿ ಮೀಟಿಂಗ್ ಕರೆದಿದ್ದರು ಅಲ್ಲಿಗೆ ಪ್ರಮುಖ ನಾಯಕರು ಹೋಗಿಲ್ಲ ಕೇವಲ ಫಾರೂಕ್ ಹೋಗಿದ್ದಾರೆ ಕೋಮುವಾದಿ ಬಿಜೆಪಿ ಜೊತೆ ಸೇರಿ ಅಧಿಕಾರ ಮಾಡುವಂತ ಆಸೆ ನಮಗಿಲ್ಲ ಹೆಚ್ಡಿಕೆ ಅವರ ಈ ನಿರ್ಧಾರಕ್ಕೆ ಸಿಎಂ ಇಬ್ರಾಹಿಂ ಅವರ ವಿರೋಧವಿದೆ ಯಾವುದೇ ಕಾರಣಕ್ಕೂ ನಾವು ಕೋಮುವಾದಿ ಬಿಜೆಪಿ ಜೊತೆ ಕೈ ಜೋಡಿಸಲ್ಲ ಅಕ್ಟೋಬರ್ 16 ರಂದು ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಸಭೆ ಕರೆದಿದ್ದಾರೆ ಸಭೆ ಬಳಿಕ ಮುಂದಿನ ನಡೆಯೇನು ಅಂತ ಹೇಳಿ ತಿಳಿಸುತ್ತೇವೆ ಅಂತ ಅಬ್ದುಲ್ ಖಾದರ್ ಶಾಹಿದ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೋಡಿ ನಿನ್ನೆ ಏನು ಸನ್ಮಾನ್ಯ ಕುಮಾರಣ್ಣ ಅವರು ಮೀಟಿಂಗ್ ಮಾಡಿರುವಂತದ್ದು ಜಾತ್ಯತೀತ ನಡೆ ಸೆಕ್ಯುಲರಿಸಂ ಏನು ಒಪ್ಪಿ ಬಂದಿರುವಂತ ಜನ ಯಾರ್ಯಾರು ಅಸಮಾಧಾನ ಆಗಿದ್ರು ಅವ್ರನ್ನ ಕರೆಸಿ ಮಾತಾಡಿರುವಂತದ್ದು ತಾವು ನೋಡ್ತಾ ಇರ್ಬೋದು ಅದರಲ್ಲೂ ಕೂಡ ಬರೀ ಅಲ್ಪಸಂಖ್ಯಾತರು ಮಾತ್ರ ಅಲ್ಲಿ ಬಂದಿರುವಂತದ್ದು ಅಥವಾ ಜಾತ್ಯತೀತ ನಡೆ ಜಾತ್ಯತೀತ ಸೆಕ್ಯುಲರಿಸಂ ಒಪ್ಪಿರುವಂತ ಜನ ಯಾರು ಕೂಡ ನಿನ್ನೆ ಬಂದಿಲ್ಲ ಹಾಗಾಗಿ ನಿನ್ನೆ ನಡೆದಿರುವಂತ ಸಭೆ ಕ್ಲಿಯರ್ ಆಗಿ ಕುಮಾರಣ್ಣ ಅವರು ಮುಸಲ್ಮಾನರನ್ನ ನೋಡಿ ನಾನು ರಾಜಕೀಯ ಮಾಡ್ತಾ ಇಲ್ಲ ಅಂತ ಹೇಳಿರುವಂತದ್ದು ಸೆಕ್ಯುಲರಿಸಂ ಒಪ್ಪಬೇಕು ಬಿಜೆಪಿ ಅವರು ಅಥವಾ ಕೋಮುವಾದಿ ಒಪ್ಕೋಬೇಕು ಸೆಕ್ಯುಲರಿಸಂ ಅವರು ಇದನ್ನ ಎಲ್ಲೂ ಒಂದ್ ಕಡೆ ಕುಮಾರಣ್ಣ ಅವರು ಹೇಳಿರೋದು ಅವ್ರ ಮೇಲೆ ಗೌರವ ಇದೆ ನಮ್ಗೆ ಆದ್ರೆ ಅವ್ರು ಹೇಳಿರುವಂತ ಹೇಳಿಕೆ ಇಡೀ ಸಮಾಜದ ಜನ ನೋಡ್ತಾ ಇರುವಂತದ್ದು ಹಾಗಾಗಿ ನಾವು ಎಲ್ಲರೂ ಕೂಡ ಅವ್ರು ಏನೇ ನಿನ್ನೆ ಹೇಳಿದ್ದಾರೆ ನೀವೆಲ್ಲ ಚುನಾವಣೆಗೆ ನಿಂತಿದ್ದೀರಿ ಸತ್ಯ ನಾನು ಕೂಡ ನರಸಿಂಹರಾಜ ಕ್ಷೇತ್ರದಿಂದ ಚುನಾವಣೆ ಸ್ಪರ್ಧಿಸಿದ್ದೇನೆ ಎಲ್ಲ ದುಡ್ಡು ಕಾಸು ಖರ್ಚು ಮಾಡಿ ಪಕ್ಷಿಗೋಸ್ಕರ ಕೆಲಸ ಮಾಡಿರುವಂತದ್ದು ಅವ್ರಿಗೆ ಅಧಿಕಾರ ಕೊಡಿಸ್ತೀನಿ ಅಂತಾನು ಕೂಡ ಹೇಳಿರುವಂತದ್ದು ಕೋಮಾದಿ ಜೊತೆ ಸೇರ್ಕೊಂಡು ನಮ್ಗೆ ಅಧಿಕಾರ ಬೇಡ ಸಮಿ ನಾವು ಅಧಿಕಾರ ಮಾಡೋರಲ್ಲ ನಮ್ಗೆ ಅಧಿಕಾರ ಅಂತ ಅಧಿಕಾರ ನಮಗ್ ಬೇಕಾಗೂ ಇಲ್ಲ ನಮ್ಗೆ ಸೆಕ್ಯುಲರಿಸಂ ಉಳಿಬೇಕು ಸೆಕ್ಯುಲರಿಸಂ ನ ಉಳಿಸ್ಕೊಂಡೇ ನಾವು ಜನರ ಮಧ್ಯೆ ಇರುವಂತವರು ಬಹಳಷ್ಟು ಜನ ಎಂಎಲ್ಎ ಚುನಾವಣೆಗೆ ನಿಂತಿದ್ರು ಎಲ್ಲರೂ ಗೆಲ್ಲಕ್ ಸಾಧ್ಯ ಆಗಿಲ್ಲ ಬಹಳಷ್ಟು ಜನ ಗೆದ್ದಿದ್ದಾರೆ ಅವ್ರಿಗೆ ಮುಸಲ್ಮಾನ್ ಬಾಂಧವರು ಓಟ್ ಕೊಟ್ಟಿಲ್ವಾ ಕೊಟ್ಟಿರುವಂತದ್ದು ಹಾಗಾಗಿ ನಾವೆಲ್ಲರೂ ಕೂಡ ಅವ್ರು ಮಾತಾಡಿರುವಂತ ಮಾತಿಗೆ ಅಲ್ಪಸಂಖ್ಯಾತರಿಗೆ ನೋವಾಗಿದೆ ಇದನ್ನ ಮುಂದಿನ ದಿನಗಳಲ್ಲಿ ನಾವು ಏನ್ ತೀರ್ಮಾನ ತಗೋಬೇಕು ತಗೋತೇವೆ